ಹಾಯ್ ಫ್ರೆಂಡ್ಸ್, ಟೆಕ್ನಾಲಜಿ ದೈತ್ಯ ಆಪಲ್ ಕಂಪ್ನಿ ಗೊತ್ತಲ್ಲ, ಐಫೋನ್, ಐಪಾಡ್, ಮ್ಯಾಕ್ಬುಕ್ನಂತಹ ಬ್ರಾಂಡೆಡ್ ಉತ್ಪನ್ನಗಳಿಗೆ ಅದು ಫೇಮಸ್. ಜನವರಿ ತಿಂಗಳ 3ನೇ ತಾರೀಕು ಆಪಲ್ ಕಂಪ್ನಿಯ ಮಾರ್ಕೆಟ್ ವ್ಯಾಲ್ಯೂ ರಿವೀಲ್ ಆಯಿತು. ಎಷ್ಟು ಗೊತ್ತೆ? $3 ಟ್ರಿಲಿಯನ್, ಅಂದರೆ $3,00,000,000,000,000. ಇದರಲ್ಲೇನು ವಿಶೇಷ? ನಮ್ಮ ಮುಖೇಶ್ ಅಂಬಾನಿ ಇದೆ, $7,00,000,000,000,000 ದಾಟುತ್ತೆ ಅಂತ. ಅದರಲ್ಲಿ ಈ ಆಪಲ್ ಕಂಪ್ನಿ ಯಾವ ಲೆಕ್ಕ ಅಂದ್ರ ಸ್ವಲ್ಪ ತಾಳಿ. ಆಪಲ್ ಕಂಪ್ನಿ ವ್ಯಾಲ್ಯೂನ ನಾನು ಡಾಲರ್ನಲ್ಲಿ ಹೇಳಿದೆ. ರೂಪಾಯಿಗಳಲ್ಲಿ ಲೆಕ್ಕ ಹಾಕಿದ್ರೆ 225,00,000,000,000 ರೂಪಾಯಿ ದಾಟುತ್ತೆ. ಅಂದ್ರೆ 225 ಮುಂದೆ 12 ಹಾಕಬೇಕು, ಅಷ್ಟು ದೊಡ್ಡ ಅಮೌಂಟ್. 2018 ಕಂಪನಿಯ ವ್ಯಾಲ್ಯೂ $1 ಟ್ರಿಲಿಯನ್ ಆಗಿತ್ತು. ಕೇವಲ 4 ವರ್ಷಗಳಲ್ಲಿ ಅದರ ವ್ಯಾಲ್ಯೂ 3 times ಜಾಸ್ತಿ ಆಗಿದೆ. ಇದು ಅಮೆರಿಕದ GDPಯ ಕೇಳಿ, ಇದು ಅಮೆರಿಕದ GDPಯ 12%ಗೆ ಸಮ. ಕೊರೋನಾದಿಂದ ಪ್ರಪಂಚವೇ ಕಷ್ಟದಲ್ಲಿ ಮುಳುಗಿರುವಾಗ ಆಪಲ್ ಇಷ್ಟು ಎತ್ತರಕ್ಕೆ ಬೆಳೆದದ್ದು ನಿಜಕ್ಕೂ ಆಶ್ಚರ್ಯ ಅನಿಸುತ್ತೆ ಅಲ್ವಾ? ಈಗಲೂ ಅಷ್ಟೇ, ಆಪಲ್ ತಂತ್ರಜ್ಞಾನದಲ್ಲಿ No.1. ತನ್ನ ಪ್ರಾಡಕ್ಟ್ಗಳ ಕ್ವಾಲಿಟಿಯಲ್ಲಿ ಯಾವುದೇ ಕಾರಣಕ್ಕೂ ರಾಜಿ ಮಾಡಿಕೊಳ್ಳೋದಿಲ್ಲ. ಹಾಗಾಗಿ ಮೈಕ್ರೋಸಾಫ್ಟ್, ಗೂಗಲ್ನಂತಹ ದೈತ್ಯ ಟೆಕ್ ಸಂಸ್ಥೆಗಳನ್ನು ಅನಾಯಾಸವಾಗಿ ಹಿಂದಿಕ್ಕಿ ಆಪಲ್ ಮೊದಲ ಸ್ಥಾನದಲ್ಲಿ ಕೂತಿದೆ. ಐಫೋನ್, ಮ್ಯಾಕ್ಬುಕ್, ಐಪ್ಯಾಡ್ ಮುಂತಾದ ಆಪಲ್ನ ಡಿವೈಸ್ಗಳಲ್ಲಿ ತನ್ನ ಸರ್ಚ್ ಎಂಜಿನನ್ನು ಡಿಫಾಲ್ಟ್ ಆಗಿ ಅಳವಡಿಸಲಿಕ್ಕೆ ಗೂಗಲ್ನಂತಹ ದೈತ್ಯ ಸಂಸ್ಥೆಗೆ ಪ್ರತಿ ವರ್ಷ ಆಪಲ್ ಕಂಪನಿಗೆ 100,00,000,000,000 ಲೆಕ್ಕದಲ್ಲಿ ಹಣ ಸುರಿಯುತ್ತೆ. 2021 ಗೂಗಲ್ ತನ್ನ ಬ್ರೌಸರನ್ನು ಡಿಫಾಲ್ಟ್ ಆಗಿ ಉಳಿಸಿಕೊಳ್ಳಲು ಆಪಲ್ಗೆ $15 ಬಿಲಿಯನ್ ಹಣವನ್ನು ನೀಡಿದೆ. ಇದೇ ಹಣ ಇಂಡಿಯನ್ ಕರೆನ್ಸಿಯಲ್ಲಿ 1,10,000,000,000,000 ರೂಪಾಯಿ ದಾಟುತ್ತೆ. ಇದು 2022 ಇನ್ನೂ ಹೆಚ್ಚಾಗುತ್ತೆ. ಅತಿ ಹೆಚ್ಚು ಪ್ರಾಫಿಟ್ ಇಟ್ಟು ಸೇಲ್ ಮಾಡುವ ಕಂಪನಿಗಳಲ್ಲಿ ಆಪಲ್ಗೆ ಮೊದಲ ಸ್ಥಾನ. ಆಪಲ್ ತನ್ನ ಉತ್ಪನ್ನಗಳ ಮೇಲೆ 60-70% ಪ್ರಾಫಿಟ್ ಇಟ್ಟು ಮಾರಾಟ ಮಾಡುತ್ತೆ ಅನ್ನೋದು ಗುಟ್ಟಾಗಿ ಉಳಿದಿಲ್ಲ. ಉದಾಹರಣೆಗೆ iPhone 12 ತೆಗೆದುಕೊಂಡ್ರೆ ಅದರ ಸೆಲ್ಲಿಂಗ್ ಪ್ರೈಸ್ ಈಗ 60,000 ರೂಪಾಯಿ ಇದೆ. ಆದರೆ ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡಿ ಮಾರ್ಕೆಟ್ಗೆ ತರಲಿಕ್ಕೆ ಆಪಲ್ಗೆ 20,000 ಕೂಡ ಮುಟ್ಟಲ್ಲ. ಕೇವಲ ಒಂದು ಫೋನ್ನಿಂದ 40,000 ರೂಪಾಯಿ ಲಾಭ. ಇಂತಹ ಕೋಟ್ಯಾಂತರ ಮೊಬೈಲ್ಗಳು ಪ್ರತಿ ವರ್ಷ ಆಪಲ್ ಮಾರಾಟ ಮಾಡುತ್ತೆ. ಆಪಲ್ನ ಡಿವೈಸ್ಗಳು ಸಾಮಾನ್ಯವಾಗಿ ಅಷ್ಟು ಬೇಗ ಹಾಳಾಗಲ್ಲ, ರಿಪೇರಿಗೆ ಬರೋದಿಲ್ಲ. ಅಂತಹ ಸಂದರ್ಭ ಬಂದರೆ ಸಣ್ಣ ಪುಟ್ಟ ರಿಪೇರಿಗೂ 10,000-10,000 ರೂಪಾಯಿ ಖರ್ಚು ಮಾಡಬೇಕು. ಥರ್ಡ್ ಪಾರ್ಟಿ ಹತ್ರ ರಿಪೇರಿ ಮಾಡಿಸ್ಕೊಳ್ಳಿಕ್ಕಂತೂ ಸಾಧ್ಯನೇ ಇಲ್ಲ ಬಿಡಿ. ಯಾಕಂದರೆ ಆ ರೀತಿ ತನ್ನ ಪ್ರಾಡಕ್ಟ್ಗಳನ್ನು ಆಪಲ್ ಮ್ಯಾನುಫ್ಯಾಕ್ಚರ್ ಮಾಡಿರುತ್ತೆ. ಪ್ರಾಫಿಟ್ ತರುವಂತಹ ಯಾವ ಅವಕಾಶವನ್ನು ಆಪಲ್ ಮಿಸ್ ಮಾಡಿಕೊಳ್ಳಲ್ಲ. ಹಾಗಂತ ತನ್ನ ಹೆಸರನ್ನು ಅದು ಎಂದಿಗೂ ಕೆಡಿಸ್ಕೊಳ್ಳಲಿಕ್ಕೆ ಇಷ್ಟಪಡಲ್ಲ. ಹಾಗೆಯೇ ಯಾವ ಸರ್ವಿಸನ್ನು ಕೂಡ ಅದು ಫ್ರೀಯಾಗಿ ಕೊಡಲ್ಲ. ಕ್ವಾಲಿಟಿ ಬೇಕಾದರೆ ಹೆಚ್ಚು ಹಣ ತಿರಲೇಬೇಕು. ಆಪಲ್ನ ಈ ಸ್ಟ್ರಿಕ್ಟ್ ಬಿಸ್ನೆಸ್ನಿಂದಾಗಿ ಇದು ನಮ್ಮಂಥವರಿಗಲ್ಲ, ಅದೇನಿದ್ರೂ ದುಡ್ಡಿದ್ದವರ ಸ್ವತ್ತು ಎನ್ನುವುದು ಜನಸಾಮಾನ್ಯರ ದೂರು. ಬಿಸ್ನೆಸ್ನಲ್ಲಿ ಕ್ವಾಲಿಟಿ ಒಂದಿದ್ರೆ ಬರಗಾಲದಲ್ಲೂ ಹೆಂಗೆ ಬಂಪರ್ ಬೆಳೆ ತೆಗಿಬಹುದು ಅನ್ನೋದನ್ನು ಆಪಲ್ ನೋಡಿ ಕಲಿಬೇಕು. ಇದಿಷ್ಟು ಸ್ನೇಹಿತರೆ, ಆಪಲ್ ಎನ್ನುವ ಟೆಕ್ ದೈತ್ಯರ ಮಾರ್ಕೆಟ್ ವ್ಯಾಲ್ಯೂ ಹಾಗೂ ಅದು ಹೆಂಗೆ ಹಣ ಮಾಡುತ್ತೆ ಅನ್ನೋದರ ಕುರಿತಾದ ಸಂಕ್ಷಿಪ್ತ ಮಾಹಿತಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತಾ? ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಯಾಕಂದರೆ ಇಂತಹ ಲೇಟೆಸ್ಟ್ ವಿಡಿಯೋಸ್ಗಳನ್ನು ನಾನು ಹಾಕ್ತಾ ಇರ್ತೇನೆ. ಥ್ಯಾಂಕ್ ಯು, ನಮಸ್ಕಾರ.